ಇವಾಗ ನನಗೆ ಯಾಕಂದ್ರೆ ರುಬ್ತೀರಾ ಏನು ಗುರು ಇಷ್ಟೊಂದೆಲ್ಲ ಚೆನ್ನಾಗಿ ಆಡೋರು ಇವಾಗ ಹೇಳ್ತೀವಿ ಕ್ವಾಲಿಫೈ ಆಗ ಆಗದೆ ಇರ್ಬೋದು ಅಂತ ಇವಾಗ ಕ್ವಾಲಿಫೈ ಆಗಬೇಕು ಅಂತ ಹೇಳ್ಬೇಕು ಏನು ಅಂತ ಹೇಳ್ಬೋದು ಯಾಕೆಂದರೆ ಆ ಥರ ಆಗಿದೆ ಇವತ್ತು ನಮಗೆ ಮ್ಯಾಚು ಏನು ಗುರು ಇವತ್ತು ಮತ್ತೆ ಬ್ಯಾಕ್ ಟು ಬಾಲ್ ಫಿಫ್ತ್ ಕನ್ಸಿಕ್ಯೂಟಿವ್ ವಿನ್ನು ಯಾವ ಮಗ ಯಾವ ಟೀಮ್ ಗೆದ್ದಿದೆ ಫಿಫ್ತ್ ಕನ್ಸಿಕ್ಯೂಟಿವ್ ಟೈಮು ಎಂಥ ಟಾಪ್ ಕ್ವಾಲಿಟಿ ಟೀಮು ಒಂಬತ್ತೊಂಬತ್ತು ಮ್ಯಾಚ್ ಗೆದ್ದಿರೋಂಥ ಟೀಮು ಫೈವ್ ಕನ್ಸಿಕ್ಯೂಟಿವ್ ವಿನ್ಸ್ನ ಈ ಟೂರ್ನಮೆಂಟಲ್ಲಿ ಮಾಡಿಲ್ಲ ಆ ಸಾಧನ ನಮ್ಮ ಆರ್ ಸಿ ಬಿ ಮಾಡಿದೆ ನಾನು ಹೇಳಿದ್ದೆ ನಿಮಗೆ ಆರ ಕಾರ್ ಹೊಡಿತಾರೆ ಅಂತ ಅವತ್ತು ಹೇಳಿದೆ ತಾನೆ ಐದಕ್ಕೆ ಕೈ ಹೊಡೆದ್ರಿ ಇನ್ನ ನೆಕ್ಸ್ಟ್ ಮ್ಯಾಚ್ ನೋಡಿ ಸಿ ಎಸ್ ಕೆಟ್ಟಾಡ್ಸ್ಕೊಂಡು ಹೊಡಿತಾರೆ ಪಕ್ಕ ಹೊಡಿತಾರೆ ಡಿಸೈಡ್ರ್ ಮ್ಯಾಚು ಸಿ ಎಸ್ ಕೆಗೆ ಇವತ್ತು ನೋಡಿ ಇವತ್ತು ಶಂಪ ಮಾಡ್ತೀನಿ ನಿಂತ್ಕೊಂಡು ನಾನಿಲ್ಲಿ ನೆಕ್ಸ್ಟ್ ಮ್ಯಾಚ್ ಐತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿ ಎಸ್ ಕೆಗೆ ಇದಕ್ಕಿಂತ ಇನ್ನೂ ಒಂದು ಮ್ಯಾಚು ಇರೋದಿಲ್ಲ ಇವತ್ತು ಸಿ ಎಸ್ ಕೆ ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡೋಕೆ ಹೋಯ್ತು ಅಂದರೆ ಸಿ ಎಸ್ ಕೆ ಈಸಿ ವಿನ್ ಅವ್ರಿಗೆ ಈ ಆರ್ ಆರ್ ರನ್ ಮಕ್ಕಳು ಅದು ಏನು ಆಡ್ತಾರೆ ಅಂತ ಗೊತ್ತಿಲ್ಲ ಲಿಟ್ಲಿ ಇರೋ ಒನ್ ಫಾರ್ಟಿ ಒನ್ ಸ್ಕೋರ್ ಇದು ಲಿಟ್ಲಿ ಇದು ಸ್ಕೋರ್ ಇದು ಅದು ಐದು ವಿಕೆಟ್ ಕಳ್ಕೊಂಡಿದ್ರು ಇನ್ನೊಂದು ಸ್ವಲ್ಪ ಹೊಡಿಬೇಕು ತಾನೇ ಅಲ್ಲಿ ಹೌದು ವಿಕೆಟ್ ಕಷ್ಟ ಆಯಿತು ಬ್ಯಾಟಿಂಗ್ ಆಡಿದಕ್ಕೆ ರ್ಯಾನ್ ಪರಕ್ಕೆ ಸ್ವಲ್ಪ ಟ್ರೈ ಮಾಡ್ರು ಬೇರೆಯವರೆಲ್ಲ ಏನು ಆಡಿದ್ರು ಅವ್ರಿಗೆ ಅರ್ಥ ಆಗಬೇಕು ಅಷ್ಟೇ ನಿಜವಾಗೂ ಇನ್ನೊಂದು ಸ್ವಲ್ಪ ಹೊಡಿಬೇಕಾಗಿತ್ತು ಅಟ್ಲೀಸ್ಟ್ ಒಂದು ಒನ್ ಸೆವೆಂಟಿ ಅಂಡ್ ಎಬೋ ಓಡದಿತ್ತು ಒನ್ ಸೆವೆಂಟಿ ಓಡ್ದಿತ್ತು ಅನ್ನೋ ಒಂದು ಸ್ವಲ್ಪ ಚಾಲೆಂಜ್ ಮಾಡ್ಬೋದಾಗಿತ್ತು ಆಗಿತ್ತು ಈಸಿ ವಿನ್ ಕೊಟ್ಬಿಟ್ರು ಸಿ ಎಸ್ ಕೆಗೆ ನಾನು ಸಿ ಎಸ್ ಏನೋ ಒಂದು ಆಫ್ ಇಡ್ತಾರೆ ಅಂತ ಅಂದ್ಕೊಂಡಿದ್ದ ಆರಾರ ಇವರೇ ಆಫ್ ಇಡ್ಸ್ಕೊಂಡ್ಬಿಟ್ರು ಆಟ್ರಿಕ್ ಸೋಲ್ ಆಗೋದು ನೋಡಿ ಟಾಪಲ್ಲಿ ಕೂತ್ಕೊಂಡಿರೋಂಥ ಟೀಮು ಹೋಗ್ಬಿಟ್ಟು ಅಲ್ಲಿ ಸೋಲ್ತಾಯಿದ್ರೆ ಹ್ಯಾಟ್ರಿಕ್ ಆಟ್ರಿಕ್ ಸೋಲ್ತಾಯಿದ್ರು ಬಾಟಮಲ್ಲಿರೋಂಥ ಟೀಮು ಐದೈದು ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಗೆಲ್ದಿದಾರೆ ಇದ್ದು ಐ ಪಿ ಎಲ್ಲು ಅಂತ ಅಂದರೆ ಗುರು ನಮ್ಮ ಆರ್ ಸಿ ಬಿ ನೋಡಿ ಎಲ್ಲಿಂದ ಎಲ್ಲಿಗೆ ನೆಕ್ಸ್ಟ್ ಲೆವೆಲ್ ಇವತ್ತು ಸಿ ಎಸ್ ಸೋತಿಲ್ಲ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಸಾಕತ್ತು ಇನ್ನೂ ಥೂ ಸಿ ಎಸ್ ಕೆ ಗೆದ್ದಿರಲಿಲ್ಲ ಅಂತಂದರೆ ಇವತ್ತು ಇನ್ನೂ ಬೆಟ್ರಾಗಿರ್ತಿದ್ದಾವೆ ಇನ್ನೂ ಸಾಕತ್ತು ಒಂಥರ ಹಾಲು ಹಾಲು ಕುಡ್ದಷ್ಟು ಸಂತೋಷ ಆಗೋಗ್ಬಿಡು ಹಾಲಲ್ಲ ಹಾಲಿಗೆ ಗಿಪ್ಪ ಎಲ್ಲ ಹಾಕೊಂಡು ಜೇನು ತುಪ್ಪ ಹಾಕೊಂಡು ಕುಡ್ದು ಖುಷಿ ಹೋಗ್ಬಿಡ್ದು ಇವಾಗ ಹಾಲು ಕುಡ್ದಷ್ಟು ಸಂತೋಷ ಆಗೋಗ್ಬಿಟ್ಟಿದೆ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆಲ್ಲ ಹಾಂ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ತಾರೆ ಸೆಕೆಂಡ್ ಬ್ಯಾಟಿಂಗ್ ಆಡೋನು ಗೆಲ್ತಾರೆ ಆ ಥರ ಆಗೋಗ್ಬಿಟ್ಟಿದೆ ಆರ್ ಸಿ ಬಿ ಅಂದ್ರೆ ಒಂಥರ ಟೀಮ್ ಟು ಬೀಟ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಇವಾಗ ಫಸ್ಟ್ ಫೇಸರ್ ಇದ್ದಂಥ ಆರ್ ಸಿ ಬಿ ಇವ್ರು ಏನು ಆಡ್ತಾರೋ ಇವ್ರು ಏನಕ್ಕಾರ ಈ ಟೀಮ್ ಇಟ್ಕೊಂಡವರು ಅನ್ನೋ ಥರ ಇತ್ತು ನಿಜ ಹಂಗೆ ಇದು ಎಲ್ಲರೂ ಹಂಗೇನೆ ಬಂದ ಪುಟ ಓದಾ ಪುಟ ಎರಡು ಪಾಯಿಂಟ್ ಕೊಟ್ರ ಪುಟ ತಗೊಂಡು ಹೋದ್ವಿ ಪುಟ ಅನ್ನೋ ಥರ ಇತ್ತು ಸೆಕೆಂಡ್ ಫೇಸ್ ಆರ್ ಸಿ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೀಮ್ ಟು ಬೀಟ್ ಅಂದ್ರೆ ಇದನ್ನೇ ಗುರು ಅನ್ನೋ ತರ ತೋರ್ಸ್ಕೊಂಡು ಕೊಡ್ತಿದ್ರೆ ಪ್ರೂವ್ ಮಾಡಿದ್ರೆ ನಮ್ಮ ಆರ್ ಸಿ ಬಿ ಗುರು ಆಡಿದ್ದು ಬ್ಯಾಟಿಂಗ್ ಏನು ಇವತ್ತು ಹೆವಿ ಹೆವಿಲಿ ಕನ್ವಿನ್ಸಿಂಗ್ ಆಗಿ ಆಡಿದ್ರು ಅಂತ ಹೇಳೋದಿಲ್ಲ ನಾನು ಎಲ್ಲ ಮ್ಯಾಚ್ ಥರ ಹೆವಿಲಿ ಕನ್ವಿನ್ಸಿಂಗ್ ಆಗಿದ್ರು ಅಂತ ಇವತ್ತು ಒಂದು ರೇಂಜಿಗೆ ಇತ್ತು ಬ್ಯಾಟಿಂಗು ಬಟ್ ಅಷ್ಟೇ ಸಾಕಾಗಿತ್ತು ನಮಗೆ ಗೆಲ್ಲದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಬಟ್ ಈ ಬ್ಯಾಟಿಂಗು ನೆಕ್ಸ್ಟ್ ಮ್ಯಾಚ್ ಇನ್ನ ಸ್ವಲ್ಪ ಚೆನ್ನಾಗಿ ಆಡಲಿ ಅಂತ ಕೇಳ್ತೀನಿ ಯಾಕಂದರೆ ್ರೆ ಆ ಓಪನರ್ಸ್ ಅಷ್ಟೊಂದೇ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ನಮ್ಮ ವಿರಾಟ್ ಕೊಹ್ಲಿ ಅಗ್ರೆಸಿವ್ ಸ್ಟಾರ್ಟೇನೇ ಕೊಟ್ಟರು ಬಟ್ ಅದನ್ನು ಕನ್ವರ್ಟ್ ಮಾಡೋದಕ್ಕಾಗಿಲ್ಲ ಟ್ವೆಂಟಿ ಸೆವೆನ್ ಏನೋ ಔಟ್ ಆದರೂ ಒಟ್ಟಲ್ಲಿ ಚೆನ್ನಾಗಿನ ಸ್ಟಾರ್ಟ್ ಮಾಡಿ ಅಗ್ರೆಸಿವ್ ಒಳ್ಳೆ ಸ್ಟಾರ್ಟ್ ಮಾಡಿದ್ರು ಹೋಟೆಲಿ ಔಟ್ ಆದರು ಒಟ್ಟಲ್ಲಿ ಆ ಒಂದು ಬ್ಯಾಂಟರ್ ನಿಂತು ಇಶಾಂತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅದು ನೋಡೋದಕ್ಕೆ ಆ ಫ್ರೆಂಡ್ಲಿ ಬ್ಯಾಂಟರ್ ನಿಂತು ನೋಡೋದಕ್ಕೆ ಚೆನ್ನಾಗಿತ್ತು ಫೋರ್ ಓಡಿತಾರೆ ಸಿಕ್ಸ್ ಹೊಡಿತಾರೆ ಇಲ್ಲಿ ಬ್ಯಾಟ್ ತೋರಿಸ್ತಾರೆ ಹಂಗೆ ತೋರಿಸ್ತಾರೆ ಹಿಂಗೆ ತೋರಿಸ್ತಾರೆ ಇವರು ಒಂಥರ ಅಗ್ರೆಸಿವ್ ಆಗಿ ಬರ್ತಾರೆ ಆಮೇಲೆ ಮತ್ತೆ ಸ್ಮೈಲ್ ಕೊಡ್ತಾರೆ ಸೊ ಅದೊಂಥರ ನೋಡೋದಕ್ಕೆ ಒಂಥರ ಮಜಾ ಇತ್ತು ಲಾಸ್ಟಿಗೆ ಇಶಾಂತ್ ಶರ್ಮಾನೇ ವಿಕೆಟ್ ಆಯ್ತು ಅಲ್ಲಿ ಆಮೇಲೆ ಮುಖೇಶ್ ಕುಮಾರ್ ಅರ್ಲಿ ವಿಕೆಟ್ ಎತ್ತಿದ್ದು ಅಲ್ಲಿ ಫ್ಯಾಫ್ ಡೂಪ್ಲಿಸ್ ಅವ್ರದ್ದು ಆಮೇಲೆ ವಿರಾಟ್ ವಿಕೆಟ್ ಬಿದ್ದಿದ್ದು ಅಲ್ಲಿ ರಜತ್ ಪತಿದ ಸಾಕತ್ ಪರ್ಫಾರ್ಮೆನ್ಸ್ ಕೊಟ್ಟರು ಪ್ರತಿ ಮ್ಯಾಚ್ ಪತಿದಾರ ಏನಾಗುತ್ತೆ ಅಂತ ಗೊತ್ತಿಲ್ಲ ರಜತ್ ಪತಿದಾರ್ ಔಟ್ ಆಗ್ತಾರೆ ಫಿಫ್ಟೀಸ್ ಅಲ್ಲೇ ಔಟ್ ಆಗಿದ್ದಾರೆ ಅರೌಂಡ್ ಐದಾರು ಮ್ಯಾಚ್ ಐದು ಮ್ಯಾಚ್ ಅಂತ ಕಾಣಿಸುತ್ತೆ ನಾಲ್ಕರಿಂದ ಐದು ಮ್ಯಾಚ್ ಔಟ್ ಆಗಿದ್ದಾರೆ ಯಾವ ಫಿಫ್ಟಿ ಹೊಡಿತಾರೆ ಫಿಫ್ಟಿ ಫೈವ್ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಇದರಲ್ಲೇ ಔಟ್ ಆಗಿದ್ದಾರೆ ಇವರು ಏನಂತ ಗೊತ್ತಿಲ್ಲ ಫಿಫ್ಟೀಸ್ ಇವ್ರಿಗೆ ಆಗೋದಿಲ್ಲ ಅಂತ ಕಾಣಿಸುತ್ತೆ ಸಿಕ್ಸ್ಟೀಸ್ ನಾವು ಬಂದರು ಅಂತ ಅದನ್ನು ಸೆಂಚುರಿ ಕನ್ವರ್ಟ್ ಮಾಡ್ತಾರೆ ಅಂತ ಕಾಣಿಸುತ್ತೆ ರಜತ್ ಪದಿದಾರ ಪರ್ಫಾರ್ಮೆನ್ಸ್ ಜೊತೆಗೆ ವೆಲ್ ಜಾಕ್ಸ್ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು ಅವರಿಬ್ಬರ ಪಾರ್ಟ್ನರ್ಶಿಪ್ ಏನಿತ್ತು ಅದೊಂಥರ ಸ್ಟೆಬಿಲೈಸ್ ಮಾಡ್ತು ನಮಗೆ ಅಂತ ಹೇಳಬೇಕು ಅರ್ಲಿ ಆನ್ ವಿಕೆಟ್ಸ್ ನಾವು ಕಳ್ಕೊಂಡಾಗ ಆಮೇಲೆ ಕೆಮ್ರಾನ್ ಗ್ರೀನ್ ಅವರ ಪರ್ಫಾರ್ಮೆನ್ಸ್ ತರ್ಟಿ ತರ್ಟಿ ಪ್ಲಸ್ ರನ್ಸ್ ನಾವು ಹೋದ್ರು ಆಕ್ಚುಲಿ ನಾವು ಫಿನಿಷ್ನ ಚೆನ್ನಾಗಿ ಮಾಡಲಿಲ್ಲ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ರನ್ಸ್ ಬರಬೇಕಾಗಿತ್ತು ಸ್ವಪ್ನಲ್ ಸಿಂಗ್ ಆಗಿರ್ಬೋದು ಡಿ ಕೆ ಆಗಿರ್ಬೋದು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ ಅಲ್ಲ ಬಾಟ್ಮಲ್ಲಿ ಬಟ್ ಆದರೂ ಪರವಾಗಿಲ್ಲ ಎಷ್ಟೇ ಸಾಕಾಗಿತ್ತು ಅಂತ ಹೇಳ್ದೆಲ್ಲ ಒನ್ ಏಯ್ಟಿ ಪ್ಲಸ್ ನಮಗೆ ಸಾಕಾಗಿತ್ತು ಕನ್ವಿನ್ಸಿಂಗ್ ಆಗಿ ಗೆಲ್ಲೋದಕ್ಕೆ ಇವತ್ತು ಆ್ಯಕ್ಚುಲಿ ಡಿ ಸಿ ಬೋಲಿಂಗು ಕೂಡ ಒಂದು ರೇಂಜಿಗೆ ಪರವಾಗಿಲ್ಲ ಬಟ್ ಚೆನ್ನಾಗಿ ಇಕ್ಕಿಸ್ಕೊಂಡಿದ್ದು ಕುಲ್ದೀಪ್ ಯಾವ್ದು ಮೋಸ್ಟ್ ಎಕ್ಸ್ಪೆನ್ಸಿಸ್ ಪೆಲ್ಲ ಮಾಡಿದ್ದು ಐವತ್ತೆರಡು ರನ್ನ ಇಕ್ಕಿಸ್ಕೊಂಡಿದ್ದು ಅವ್ರ ಒಬ್ಬರೇ ನಾಯಿ ಓಡಿಸ್ಕೊಂಡು ನಾವು ಓಡಿಸ್ಕೊಂಡಿದ್ದ ಅಂತ ಬಿಡ್ತು ಅಂದರೆ ಇನ್ನೆಲ್ಲರೂ ಒಂದು ರೇಂಜಿಗೆ ಚೆನ್ನಾಗಿನೇ ಬೋಲಿಂಗ್ ನಾವು ಆವ್ರೇಜು ಕೂಡ ಚೆನ್ನಾಗಿ ಎಕನಾಮಿ ಕೂಡ ಚೆನ್ನಾಗಿನೇ ಇಟ್ಕೊಂಡಿದ್ದಾರೆ ಸೊ ಇದನ್ನ ಚೇಸ್ ಮಾಡ್ತಕ್ಕಂಥ ಒನ್ ಏಯ್ಟಿ ಸೆವೆನ್ ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಸ್ವಪ್ನೇಲ್ ಸಿಂಗು ಏನು ಮಗ ಇದು ಏನು ಲೀಲೆ ಸ್ವಪ್ನಲ್ ಸಿಂಗ್ ನ ಆಗಿಂದ ಐದನೇ ಮ್ಯಾಚ್ ಗೆದಿರೋದು ಆ ಕಂಡ್ರೆ ಎಲ್ಲ ಮ್ಯಾಚ್ ಕೂಡ ಗೆದ್ದಿದ್ವಿ ಅಂಡ್ ಸ್ವಪ್ನಲ್ ಸಿಂಗು ಪೋಪಳಿಯಲ್ಲಿ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಅದು ಬಾಲಿಂದ ಇಂಪ್ಯಾಕ್ಟ್ ಮಾಡಿದರೆ ಪೋಪಳಿ ವಿಕೆಟ್ ಎತ್ಕೊಂಡು ಕೂಡಿದ್ರೆ ಯಾರು ವಿಕೆಟ್ ಗುರು ಎತ್ತಿದ್ರು ಆಸ್ಟ್ರಿಯನ್ ಓಪನರ್ಸ್ ಇವರು ಡೆಡ್ಲಿ ಕಾಂಬಿನೇಷನ್ ಇದು ಏನಾದ್ರು ಇವ್ರು ಇತ್ತು ಅಂದ್ರೆ ನೆಕ್ಸ್ಟ್ ಡೈಲಿಗೆ ತಗೊಂಡು ಹೋಗ್ತಾರೆ ಮ್ಯಾಚು ಅಂತ ಗೊತ್ತಿತ್ತು ಡೇವಿಡ್ ವಾರ್ನರ್ ವಿಕೆಟ್ ನ ಸ್ವಪ್ನಲ್ ಸಿಂಗ್ ಟಕಾರ ನಂಗೆ ಎತ್ಬಿಟ್ರಲ್ಲ ಇದ್ರು ಡೇವಿಡ್ ವಾರ್ನರ್ ಪಾಪ ಅಂಬೋ ಹೋದ್ರು ಪಾಪ ನನಗೆ ಡಗೌಟ್ ಮತ್ತೆ ತಿರ್ಗ ಡರ್ ಕೋರ್ಸಂಗ್ ಮಾಡ್ಬಿಟ್ಟಲ್ಲ ಗುರು ಅನ್ಕೊಂಡು ಹೋದ್ರು ಫ್ರೇಜರ್ ಸಿಂಗಲ್ ಎತ್ಕೊಂಡು ಎತ್ಕೊಂಡ ಪ್ಲೇಯರು ಕೋಬಳನ ಕಂಪ್ಲೀಟ್ಲಿ ಅಟ್ಯಾಕ್ ಮಾಡುವಂಥ ಪ್ಲೇಯರು ಒಂಥರ ಡೆಮಾಲಿಶ್ ಮಾಡುವಂಥ ಪ್ಲೇಯರು ಡೆಮಾಲಿಶ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಷ್ಟರಲ್ಲಿ ಅವ್ರನ್ನ ರನ್ಔಟ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ರನ್ ಔಟ್ ಮಾತ್ರ ಅದಂತೂ ಎಷ್ಟು ದಯಾಳಿಗೆ ಕ್ರೆಡಿಟ್ ಕೊಡಬೇಕು ಗುರು ಸೊ ಅದಾದ್ಮೇಲೆ ಏನಂತ ಒಂದು ಒಂಥರ ಏನೋ ಏನೋ ಹುಟ್ಟಿಸ್ತಾರೆ ಇವರು ಪಕ್ಕ ಗುರು ಅವ್ರು ಅಜ್ಜಿ ಗೆಲ್ತಾರೆ ಗೆಲ್ಲ ಒಂದು ಕಾನ್ಫಿಡೆನ್ಸ್ ಹುಟ್ಟುತ್ತೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ ಇವರು ಇವರಿಬ್ಬರಲ್ಲಿ ಆ್ಯಕ್ಚುಲಿ ಫ್ರೈಝರು ಮತ್ತು ವಾರ್ನರ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿದ್ದು ಅಂದರು ಇದ್ದಿತ್ತು ಅದನ್ನು ಕ್ಲಿಕ್ ಆಗಬಹುದಾಗಿತ್ತು ಯಾಕಂದರೆ ಇಲ್ಲಿ ರಿಷಬ್ ಪಂತ್ ಅಲ್ಲ ಮೊದಲೇ ಕ್ಯಾಪ್ಟನ್ ಬೇರೆ ಇಲ್ಲ ಸೊ ಈ ಕ್ಯಾಪ್ಟನ್ ಇಲ್ಲಿರುವಂಥ ಟೀಮ್ನ ನನ್ನ ಪ್ರಕಾರ ಇದು ಗೆಲ ಅಂತ ಹೇಳಿದೆ ನಿಮ್ಗೆ ಮುಂಚೆನೇ ಪ್ರೀಶಲೇನೇ ಹೇಳಿದ್ದೆ ಅದ್ರಲ್ಲಿ ಫ್ರೇಜರು ಅಥವಾ ಅದೇ ಓಪನಿಂಗ್ ಪೇರಿಂದ ರನ್ ಬರಬೇಕು ಅಂತ ಓಪನಿಂಗ್ ಪೇರ್ ಇಬ್ರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋದಕ್ಕಾಗಿಲ್ಲ ಒಂದು ಸ್ಟ್ಯಾಂಡ್ ನಿಂತ್ಕೊಳ್ಳಿಲ್ಲ ಈ ಒಂದು ಸ್ಕೋರ್ನ ಚೇಸ್ ಮಾಡಬೇಕು ಅಂದರೆ ಓಪನರ್ಸಿಂದ ರನ್ಸ್ ಬರಬೇಕಾಗುತ್ತೆ ಅದು ಆಗಲಿಲ್ಲ ಜೊತೆಗೆ ಅಲ್ಲಿ ಶಾಯ್ ಹೋಪ್ ಬೇರೆ ಬಂದು ಶಾಯ್ ಹೋಪ್ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಸೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟರು ಅವರು ಕೂಡ ಅದನ್ನ ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ ಸೊ ನಿಂತ್ಕೊಬೇಕಾಗಿಲ್ಲ ಯಾರೋ ಟಾಪ್ ತ್ರೀ ಫೋರಲ್ಲಿ ಒಬ್ಬರು ನಿಂತ್ಕೊಂಡಿತ್ತು ಅಂದರೆ ಅಭಿಷೇಕ್ ಪೊರಲ್ಲೋ ಅಥವಾ ಕುಮಾರ್ ಕುಶಾಗ್ರ ಸೊ ಯಾರು ನಿಂತ್ಕೊಂಡಿತ್ತು ಅಂತಂದ್ರೆ ತ್ರೀ ಫೋರಲ್ಲಿ ಸೊ ಎಲ್ಲಾರು ಒಂದು ಹಿಡಿತ ಸಾಧಿಸ್ಬೋದಾಗಿತ್ತು ಗೇಮಲ್ಲಿ ಅಕ್ಷರ್ ಪಟೇಲ್ ಬಂದ್ಬಿಟ್ಟಲ್ಲಿ ಲೋರ್ ಮಿಡ್ಲ್ ಆರ್ಡ್ರಲ್ಲಿ ಬಂದ್ಬಿಟ್ಟು ಅವರೇ ನಿಂತ್ಕೊಂಡ್ರು ಅವ್ರಿಗೆ ಕಡೆ ಈ ಕಡೆಯಿಂದ ಪ್ರೆಷರ್ ಬಿಲ್ಡ್ ಬರ್ತಾ ಬರ್ತಾಯಿದ್ದಾರೆ ಎಲ್ಲ ಡಾಟ್ ಬಾಲ್ ಆಡೋರು ಪ್ರೆಜರ್ ಬಿಲ್ಡ್ ಮಾಡೋರು ಇಲ್ಲ ಅಕ್ಷರ್ ಪಟೇಲ್ ಹೊಡೆಯೋದಕ್ಕೆ ಅವರೆಲ್ಲ ಬಂದ್ಬಿಟ್ಟು ಡಾಟ್ ಬಾಲ್ ಆಗ್ಬಿಟ್ಟು ಪ್ರೆಜರ್ ಬಿಲ್ಡ್ ಮಾಡೋದಕ್ಕೆ ಸೊ ಇಬ್ಬರಿಗೂ ಾಗಿತ್ತು ಕಾಂಬಿನೇಷನ್ ಅಂದ್ರೆ ಎರಡ್ ಕಡೆಯೂ ಅಟ್ಯಾಕಿಂಗ್ ಇನ್ನಿಂಗ್ಸ್ ಬರಬೇಕಾಗಿತ್ತು ಇಲ್ಲೆಲ್ಲ ಡಾಟ್ ಪಾಲ್ ಆಡೋರು ಪಪ್ಪ ಇಲ್ಲಿ ಅಶಲ್ ಪಟೇಲ್ ಸಾರಿ ಅಶಲ್ ಪಟೇಲ್ ಹಾಕಿಲ್ಲ ಮೊದಲಿ ಅಕ್ಷರ್ ಪಟೇಲ್ ಸ್ವಲ್ಪ ಅಟ್ಯಾಕ್ ಮಾಡಿದ್ರು ಅಕ್ಷರ್ ಪಟೇಲ್ ಅವರ ಪರ್ಫಾರ್ಮೆನ್ಸ್ ನ ಮೆಚ್ಕೊಬೇಕು ಇಟ್ಲಿ ಯಾಕಂದ್ರೆ ಕ್ಯಾಪ್ಟನ್ಸ್ ನಾಕ್ ಅವ್ರು ಇವತ್ತು ಆಡಿದಾರೆ ಅಯ್ಯೋ ಪಾಪ ಅಂತ ಇವತ್ತು ಅಕ್ಷರ್ ಪಟೇಲ್ ನೋಡ್ಬಿಟ್ಟು ಯಾಕಂದ್ರೆ ಮೇಲೆ ಟಾಪ್ ಆಫ್ ದೋರ್ ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಕ್ಷರ್ ಪಟೇಲ್ ಒಂಥರ ಲೋನ್ ವಾರಿಯರ್ ತರ ನಿಂತ್ಕೊಂಡಿರು ಪಟೇಲ್ ವಿಕೆಟ್ ಬೀಳ್ತಾ ಇದ್ದಂಗೆ ಇದು ಕನ್ಫರ್ಮ್ ಆಗೋಗ್ಬಿಡ್ತು ಮ್ಯಾಚ್ ನಮ್ಮ ಕೈಲೇ ಗುರು ಅಂತ ಇವತ್ತು ಯಾರು ಮಸ್ತಾಗಿ ಮಾಲ್ ಬೋಲಿಂಗ್ ಮಾಡಿಲ್ಲ ಇವತ್ತು ನಮ್ಮ ಆರ್ ಸಿ ಬಿ ಕಡೆ ಯಶ್ ದಯಾಳ್ ಮೂರ್ ವಿಕೆಟ್ ತೆಗೆದಿದ್ದಾರೆ ಫರ್ಗಸನ್ ಎರಡು ವಿಕೆಟ್ ಎಲ್ಲಾರು ಕ್ಯಾಮ್ ಗ್ರೀನು ಎಲ್ಲ ಮಸ್ತ್ ಮಸ್ತ್ ಬೌಲಿಂಗ್ ನಾವು ಮಾಡಿದ್ರು ಇವತ್ತು ಸ್ವಪ್ನೇಲ್ ಸಿಂಗ್ ಇಂದ ಹಿಡ್ಕೊಂಡು ನಿಮ್ಗೆ ವಿಲ್ ಜಾಕ್ಸ್ ಇಂದ ಹಿಡ್ಕೊಂಡು ಎಲ್ಲ ಬೋಲರ್ ಸಿರಾಜಣ್ಣ ಎಲ್ಲರು ಕೂಡ ಸಾಕತ್ ಬೌಲಿಂಗ್ ನಾವು ಮಾಡಿದ್ರು ಒಬ್ಬರು ಕರಣ್ ಶರ್ಮಾ ಎಷ್ಟು ಜನ ಬೋಲಿಂಗ್ ಅಲ್ಲಿ ಏನ್ ಗುರು ಇದು ಟೀಮ್ ಈ ತರ ಕಾಣಿಸ್ತಿದೆ ಇದೇ ಟೀಮ್ ಗುರು ನಾವು ಬೈದಿದ್ದು ನಾವು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ಫೇಸ್ ಆಫ್ ದ ಟೂರ್ನಮೆಂಟ್ ಇದೊಂದು ಟೀಮ್ ನಾವು ಆ್ಯಂಡಿ ಫ್ಲವರ್ಸ್ ಎಷ್ಟು ಉಗಿದಿವಿ ಅಂತಂದ್ರೆ ನನ್ನ ಮಕ್ಕಳ ಏನ್ ಮ್ಯಾನೇಜ್ಮೆಂಟ್ ಡಬ್ಬಾ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಬೇಕು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಯಾರು ಹಿಡ್ಕೊಂಡ್ ಫುಲ್ ಟೋಲ್ ತಗೊಂಡ್ಬಿಡೀವಿ ನಮ್ಮ ಆರ್ ಬಿಗೆ ಬಟ್ ನೋಡಿ ಏನು ಟೀಮ್ ಮಾಡೋರೆ ಇವರು ಇವರು ಆರ್ ಸಿ ಬಿ ಇವರು ಇದು ಟೀಮ್ ಟು ಬೀಟು ಈ ಥರ ಟೀಮ್ ಮಾಡೋಕಾಗುತ್ತೆ ಯಾರಾದ್ರೂ ಏನ್ ಡೆಡ್ಲಿ ಆಗಿದೆ ನೋಡಿ ಟೀಮು ಥರ ಮಾತಾಡೋ ಥರ ಆಗಿದೆ ಸೊ ಪರ್ಸ್ಪೆಕ್ಟಿವ್ ಚೇಂಜಸ್ ಅದೇ ಹೇಳ್ದಿಲ್ಲ ಮಗ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಜೊತೆಗೆ ಟೇಬಲ್ ಕೂಡ ಹಂಗೆ ಚೇಂಜ್ ಆಗುತ್ತೆ ಆಲ್ಟರ್ ಆಗುತ್ತೆ ರಾಜಸ್ಥಾನವಾಗೆ ಎಲ್ಲ ಮ್ಯಾಚು ಸಾರಿಗೆ ಎದ್ಕೊಂಡ್ ಬಂದ್ರು ಇವಾಗ ನೋಡಿ ಎಲ್ಲ ಸತ್ಕೊಂಡು ಸದ್ಕೊಂಡು ಸತ್ಕೊಂಡ್ ಬರ್ತಾ ಇದಾರೆ ಬಟ್ ಆದರೂ ಅವರು ಕ್ವಾಲಿಫೈ ಆಗ ಅಂಥದ್ದಲ್ಲೇ ಇದ್ದಾರೆ ನೋಡಿ ಇಲ್ಲಿ ಬಾಟಮ್ ಅಲ್ಲಿ ಇವಾಗ ಎಲ್ಲಾನು ಎದ್ ಎದ್ ಎದುಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಪರ್ಸ್ಪೆಕ್ಟಿವ್ ಕೂಡ ಇವಾಗ ಆರ್ ಸಿ ಬಿ ಫ್ಯಾನ್ಸ್ಗಳದು ಫುಲ್ಲು ಚೇಂಜ್ ಆಗೋಗ್ಬಿಡ್ತು ಗುರುದು ಟೀಮು ಹಂಗೆ ಹಿಂಗೆ ಏನು ಗುರು ಟೀಮ್ ಬಿಲ್ಡ್ ಮಾಡಿದ್ರು ಅಂಡಿ ಫ್ಲವರ್ಸು ಸೈಕು ಮಸ್ತು ಚಿಂದಿ ನನ್ನ ಥರ ಮಾತಾಡೋ ಥರ ಆಗಿದೆ ಇವತ್ತು ನಲವತ್ತೇಳು ರನ್ ವಿಕ್ಟ್ರಿ ಯೂಜ್ ಯೂಸ್ ರನ್ ವಿಕ್ಟ್ರಿಗಳು ಇದೆ ನಾವು ಆರ್ ಸಿ ಬಿಗೆ ಕನ್ವಿನ್ಸಿಂಗಾಗಿ ಗೆಲ್ತಾಯಿದಾರೆ ಯಾವುದೇ ಬುಡುಗೆ ಬರ್ಸ್ಕಂತ ಇಲ್ಲ ಯಾವುದೇ ಬೈಕ್ ಬರ್ಸ್ಕೊಂತಿಲ್ಲ ಸೊ ಈ ಥರ ವಿಕ್ಟ್ರಿಗಳನ್ನೆಲ್ಲ ನೋಡ್ತು ಅಂತಂದರೆ ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ ಏನೋ ಬರ್ತಾ ಇದೆ ಅದೇ ಹೇಳಿದ್ನಲ್ಲ ಆರ ಕಾರ್ ಗೆಲ್ತಾರೆ ಅಂತ ಆರ ಕಾರ್ ಗೆದ್ದಿ ಕ್ವಾಲಿಫೈ ಆಗ್ತಾರೋ ಆಗೋದಿಲ್ಲೋ ಒಂದು ಡೌಟ್ ಇತ್ತು ಬಟ್ ಇನ್ನೂ ಏನೋ ಪಾಸಿಟಿವ್ ಬರ್ತಾ ಬರ್ತಾಯಿದೆ ನನಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಏನು ಬರ್ತಾ ಇದೆ ಪಾಸಿಟಿವ್ ಆಗಿ ಅಂತ ಪ್ಲೇ ಆಫ್ಸ್ ಸೌಂಡು ಕೇಳಿಸ್ತಾ ಇದೆ ನನಗೇನೋ ಸಿಗೋಣ ಮುಂದಿನ ಹೇಳಿದ್ರೆ ಗಾಯ್ಸ್ ನಿಮ್ಗೆ ಏನು ಅನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಬಾ